Hello, good morning everyone. Welcome to Sai Study Circle. Ivattu now management accounting 6th semester BCom matte bere bere courses gella ee management accounting subject ide. Ivattu now cash flow statement bagge tilkovana. Cash flow statement andre enu? Cash namage gottu, cash in hand, cash at bank is very important. Adanna absolute liquid asset anta helthi. ಪ್ರತಿ ಒಂದು ಕಂಪನಿಗೂ ಕೂಡ ಪ್ರತಿ ಒಂದು ಬಿಸ್ನೆಸ್ ಗೂ ಕೂಡ ಕ್ಯಾಶ್ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ನೆಸೆಸರಿ ಇರುತ್ತೆ. ಈಗ ಒಂದು ಕಂಪನಿನಲ್ಲಿ ಆ ಕ್ಯಾಶ್ ಎಷ್ಟು ಬ್ಯಾಲೆನ್ಸ್ ಇದೆ ಅಥವಾ ಕ್ಯಾಶ್ ಯಾವ್ಯಾವ ರೂಪದಲ್ಲಿ ಕ್ಯಾಶ್ ಬಂದಿದೆ, ಯಾವ್ಯಾವ ರೂಪದಲ್ಲಿ ಕ್ಯಾಶ್ ಹೋಗಿದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು ಕಂಪನಿಗೆ ಕ್ಯಾಶ್ ಯಾವ್ಯಾವ ರೂಪದಲ್ಲಿ ಬರುತ್ತೆ, ಯಾವ್ಯಾವ ವಿಧದಲ್ಲಿ ಬರುತ್ತೆ, ಯಾವ್ಯಾವ ಆಕ್ಟಿವಿಟಿನಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಮೊದಲನೇದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಹೇಳ್ತೀನಿ. ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂದ್ರೆ ಏನು? ಒಂದು ಬಿಸ್ನೆಸ್ ನ ಆಪರೇಟ್ ಮಾಡಬೇಕಾದ್ರೆ, ಸೇ ಫಾರ್ ಎಕ್ಸಾಂಪಲ್, ನಾನು ಒಂದು ಟೆಕ್ಸ್ಟೈಲ್ ಕಂಪನಿ ಇದ್ರೆ, ಟೆಕ್ಸ್ಟೈಲ್ ಕಂಪನಿ ನಡೆಸ್ತಾ ಇದ್ರೆ, ಟೆಕ್ಸ್ಟೈಲ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಟೆಕ್ಸ್ಟೈಲ್ ನ ಸೇಲ್ ಮಾಡೋದ್ರಿಂದ ಬರ್ತಕ್ಕಂತ ಎಲ್ಲಾ ಪ್ರಾಫಿಟ್ ಅನ್ನ, ಎಲ್ಲಾ ಆಪರೇಟಿಂಗ್ ಇನ್ಕಮ್ ಅನ್ನ ನಾನು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂದ್ರೆ ನಾನು ಆಪರೇಟ್ ಬಿಸ್ನೆಸ್ ನ ಆಪರೇಟ್ ಮಾಡಿರೋದ್ರಿಂದ ನನಗೆ ಎಷ್ಟು ಕ್ಯಾಶ್ ಬರ್ತಾ ಇದೆ ಅದನ್ನ ನಾನು ಇಲ್ಲಿ ರೆಕಾರ್ಡ್ ಮಾಡ್ತೀನಿ. ಫಸ್ಟ್ ನಮಗೆ ಆಪರೇಟ್ ಮಾಡೋದ್ರಿಂದ ನಮ್ಗೆ ಏನ್ ಬರುತ್ತೆ? ಫಸ್ಟ್ ಲಾಭ ಬರುತ್ತೆ, ಪ್ರಾಫಿಟ್ ಬರುತ್ತೆ. ನೆಟ್ ಪ್ರಾಫಿಟ್ ಎಷ್ಟು ಬಂದಿದೆ ನೋಡಿ, ಬರೀ ನೆಟ್ ಪ್ರಾಫಿಟ್ ಮಾಡೋದಕ್ಕೋಸ್ಕರ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋದಿಲ್ಲ, ಅದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೇ ಸಿಕ್ಬಿಡುತ್ತೆ. ಆದ್ರೆ ನಮಗೆ ಏನಕ್ಕೆ ಬೇಕು ಈ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂದ್ರೆ, ನಮಗೆ ಬಂದಿರತಕ್ಕಂತ ಪ್ರಾಫಿಟ್ ಅಲ್ಲಿ ಒಂದಷ್ಟು, ಓಕೆನಾ, ಕ್ಯಾಶ್ ಯಾರಿಗೂ ಕೊಟ್ಟಿರೋದಿಲ್ಲ, ಯಾರಿಗೂ ಪೇಮೆಂಟ್ ಮಾಡಿರೋದಿಲ್ಲ, ಆದ್ರೆ ಎಕ್ಸ್ಪೆನ್ಸಸ್ ಅಂತ ತೋರಿಸಿರ್ತೀವಿ. ಅದೇ ತರ ಕೆಲವು ಲಾಸಸ್ ಆಗಿರುತ್ತೆ, ಆ ಲಾಸಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದು ಆಗಿರೋದಿಲ್ಲ. ಆ ಲಾಸ್ ಆಗಿದ್ರೂ ಕೂಡ ಅದನ್ನ ನಾವು ಯಾವುದೇ ರೀತಿಯಲ್ಲಿ ಕ್ಯಾಶ್ ರೂಪದಲ್ಲಿ ಕೊಟ್ಟಿರೋದಿಲ್ಲ, ಅಂತ ಎಲ್ಲಾ ಕ್ಯಾಶ್ ನಮ್ಮ ಹತ್ರನೇ ಇರುತ್ತೆ. ಹಾಗಾದ್ರೆ ನಾವು ಬಿಸ್ನೆಸ್ ನ ನಡೆಸಿರೋದ್ರಿಂದ ಎಷ್ಟು ಪ್ರಾಫಿಟ್ ಕ್ಯಾಶ್ ರೂಪದಲ್ಲಿ ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನೇ ನಾವು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಈ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ನಲ್ಲಿ ನಾವು ಫಸ್ಟ್ ನೆಟ್ ಪ್ರಾಫಿಟ್ ಅಂತ ತಗೊಳ್ತೀವಿ. ನೆಟ್ ಪ್ರಾಫಿಟ್ ಏನು ಕೊಟ್ಟಿರ್ತಾರೆ ಸರ್ ಅಂದ್ರೆ, ನಮಗೆ ಪ್ರಾಬ್ಲಮ್ ನಲ್ಲಿ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಲಾಸ್ಟ್ ಇಯರ್ ನೆಟ್ ಪ್ರಾಫಿಟ್, ಈ ವರ್ಷದ್ದು ನೆಟ್ ಪ್ರಾಫಿಟ್ ಕೊಟ್ಟಿರ್ತಾರೆ. ಅದರ ಡಿಫರೆನ್ಸ್ ಏನ್ ಬರುತ್ತೆ ನಾವಿಲ್ಲಿ ತಗೊಳ್ಬೇಕಾಗುತ್ತೆ. ಎರಡನೇ ಹೆಡಿಂಗ್ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ, ಬಿಸ್ನೆಸ್ ನ ನಡೆಸಬೇಕಾದ್ರೆ ಕೆಲವು ಎಕ್ಸ್ಪೆನ್ಸಸ್ ಕ್ಯಾಶ್ ರೂಪದಲ್ಲಿ ಆಗಿರೋದಿಲ್ಲ. ಎಂತದು? ಯಾವ್ದ್ಯಾವ್ದದು? ಈಗ ಡಿಪ್ರಿಸಿಯೇಷನ್ ಮಾಡ್ತೀವಿ ಫಿಕ್ಸ್ಡ್ ಅಸೆಟ್ಸ್ ಮೇಲೆ. ನಾವು ಡಿಪ್ರಿಸಿಯೇಷನ್ ಆಗಿದೆ ಅಂತ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಿರ್ತೀವಿ. ಆದ್ರೆ ಅದು ದುಡ್ಡು ಯಾರಿಗಾದ್ರೂ ಕೊಟ್ಟಿರ್ತೀವ? ಯಾರಿಗೂ ಕೊಟ್ಟಿರೋದಿಲ್ಲ. ಹಾಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಈ ವರ್ಷದ ಪ್ರಾಫಿಟ್ ಅಲ್ಲಿ ಟ್ಯಾಕ್ಸ್ ಕೊಡಬೇಕು ಅಂತ ಎತ್ತಿಟ್ಟಿರ್ತೀವಿ. ಇನ್ನು ಕೊಟ್ಟಿದೀವ? ಕೊಟ್ಟಿಲ್ಲ. ಈ ತರದ್ದು ಅನೇಕ ರೀತಿಯಾಗಿರ್ತಕ್ಕಂತಹ ನಾನ್ ಕ್ಯಾಶ್ ಮತ್ತೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ನಾವು ಅಂತ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಲ್ಲ ಎಕ್ಸ್ಪೆನ್ಸಸ್ ನ ನೆಟ್ ಪ್ರಾಫಿಟ್ ಗೆ ಆಡ್ ಮಾಡಬೇಕಾಗುತ್ತೆ. ಯಾಕೆ ಸರ್ ಅಂದ್ರೆ, ನಮ್ಗೆ ಗೊತ್ತಾಗ್ಬೇಕಲ್ವಾ ಬಿಸ್ನೆಸ್ ಮಾಡಿರೋದ್ರಿಂದ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ಗೊತ್ತಾಗ್ಬೇಕು. ಆ ಉದ್ದೇಶಕ್ಕೋಸ್ಕರ ನಾವು ಆಡ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಡಿವಿಡೆಂಡ್ ಪೇಮೆಂಟ್ ಮಾಡಿರ್ತೀವಿ. ಡಿವಿಡೆಂಡ್ ಕೊಡೋದಕ್ಕೆ ಮುಂಚೆ ಎಷ್ಟು ಪ್ರಾಫಿಟ್ ಬಂದಿತ್ತು ಅನ್ನೋ ತಿಳ್ಕೊಳ್ಬೇಕಾಗುತ್ತೆ. ಅದೇ ತರ ಕೆಲವು ನಾನ್ ಆಪರೇಟಿಂಗ್ ಇನ್ಕಮ್ಸ್ ಇರುತ್ತೆ, ಆ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅನ್ನ ಮೈನಸ್ ಮಾಡ್ತೀವಿ. ಯಾಕೆಂದ್ರೆ ನಮಗ್ ಗೊತ್ತಾಗ್ಬೇಕಾಗಿರೋದು ಇಲ್ಲಿ ಬಿಸ್ನೆಸ್ ನಡೆಸಿರೋದ್ರಿಂದ ಎಷ್ಟು ಪ್ರಾಫಿಟ್ ಬಂದಿದೆ. ಆದ್ರೆ ಬಿಸ್ನೆಸ್ ಸಂಬಂಧ ಪಡೆದೇ ಇರತಕ್ಕಂತ ಕೆಲವು ಇನ್ಕಮ್ಸ್ ಇರುತ್ತೆ, ಆ ಇನ್ಕಮ್ಸ್ ಯಾವ ಯಾವ? ಈಗ ಡಿವಿಡೆಂಡ್ ರಿಸೀವ್ಡ್ ಅಂತ ಹೇಳ್ತೀವಿ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ, ಯಾವ್ದೋ ಒಂದು ಅಸೆಟ್ ಅನ್ನ ಪ್ರಾಫಿಟ್ ಅಲ್ಲಿ ಸೇಲ್ ಮಾಡಿರ್ತೀವಿ, ಬಿಸ್ನೆಸ್ ನಲ್ಲಿ ಯೂಸ್ ಮಾಡ್ತಿರ್ತಕ್ಕಂತ ಅಸೆಟ್ ಅನ್ನ, ಅಂತವೆಲ್ಲ ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಹೇಳ್ತೀವಿ. ಆ ನಾನ್ ಆಪರೇಟಿಂಗ್ ಇನ್ಕಮ್ ನ ಮೈನಸ್ ಮಾಡಬೇಕಾಗುತ್ತೆ. ಇನ್ನ ತುಂಬಾ ಈಸಿ ಆಗಿರ್ತಕ್ಕಂಥದ್ದು ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಲೆಸ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ನೋಡಿ, ಈ ಡಿಕ್ರೀಸ್ ಇನ್ ಮತ್ತೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನ ನಾವು ಆಲ್ರೆಡಿ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಕಲ್ತ್ಕೊಂಡಿದ್ವಿ. ಅಲ್ಲಿ ಯಾವ್ಯಾವ ಕರೆಂಟ್ ಅಸೆಟ್ಸ್, ಯಾವ್ದಾವ್ದು ಕರೆಂಟ್ ಲಯಾಬಿಲಿಟಿ,
ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅದರ ಡಿಫರೆನ್ಸ್ ಅನ್ನು ನಾವು ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಮಾಡ್ತಾ ಇದ್ವಿ ಇಲ್ಲಿ ಆ ಸ್ಟೇಟ್ಮೆಂಟ್ ನಮಗೆ ಸ್ಪೆಷಲ್ ಆಗಿ ಸೆಪರೇಟ್ ಆಗಿ ಮಾಡೋ ಅವಶ್ಯಕತೆ ಬರೋದಿಲ್ಲ ಅದನ್ನು ನಾವು ಇಲ್ಲೇ ಅಡ್ಜಸ್ಟ್ ಮಾಡಿಬಿಡ್ತೀವಿ ಇನ್ನು ಉಳಿದಿದ್ದು ಇನ್ಕಮ್ ಟ್ಯಾಕ್ಸ್ ಏನಾದರೂ ಪೇಮೆಂಟ್ ಮಾಡಿದೀವಾ ಮಾಡಿದ್ರೆ ಬರ್ತಕ್ಕಂಥದ್ದನ್ನ ಕ್ಯಾಶ್ ಫ್ರಮ್ ಆಪರೇಷನ್ಸ್ ಅಥವಾ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಹೇಳ್ತೀವಿ ಇದು ಮೊದಲನೇ ಹೇಳಿದ್ದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಕ್ಯಾಶ್ ಯಾವ ರೂಪದಲ್ಲಿ ನಾವು ಬಿಸ್ನೆಸ್ ನ ಆಪರೇಟ್ ಮಾಡೋದ್ರ ಮುಖಾಂತರ ಕ್ಯಾಶ್ ಬಂದಿದೆ ಅಂತ ತಿಳ್ಕೊಂಡ್ವಿ ಎರಡನೇದು ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಇನ್ವೆಸ್ಟಿಂಗ್ ಅಂದ್ರೆ ಏನು ನಮ್ಮ ಹತ್ರ ದುಡ್ಡಿದ್ರೆ ಏನ್ ಮಾಡ್ತೀವಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ದುಡ್ಡು ಬರುತ್ತೆ ಬಂದಿರೋ ದುಡ್ಡನ್ನ ಏನ್ ಮಾಡ್ತೀವಿ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡ್ತೀವಿ ಏನ್ ಮಾಡ್ತೀವಿ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡ್ತೀವಿ ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮೆಷಿನರಿ ಫರ್ನಿಚರ್ಸ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಆ ಅಸೆಟ್ಸ್ ಅನ್ನ ಬಿಸ್ನೆಸ್ ನ ಯೂಸ್ ಮಾಡ್ಕೊಳ್ತೀವಿ ಹಾಗೆ ಕೆಲವು ಅಸೆಟ್ಸ್ ಅನ್ನ ಸೇಲ್ ಮಾಡ್ತೀವಿ ಯಾವ್ದೋ ಒಂದು ಅಸೆಟ್ ಓಲ್ಡ್ ಅಸೆಟ್ ಆಗಿದೆ ಅದನ್ನ ಮಾರ್ತೀವಿ ಅದರಿಂದ ಒಂದಷ್ಟು ದುಡ್ಡು ಬರುತ್ತೆ ಸೊ ನಾವು ಈ ಇನ್ವೆಸ್ಟಿಂಗ್ ಆಕ್ಟಿವಿಟಿಯಿಂದ ಎಷ್ಟು ದುಡ್ಡು ಬಂದಿದೆ ಎಷ್ಟು ದುಡ್ಡು ಹೋಗಿದೆ ಎಷ್ಟು ದುಡ್ಡು ಬಂದಿದೆ ಎಷ್ಟು ದುಡ್ಡು ಹೋಗಿದೆ ಅನ್ನೋದನ್ನ ನಾವು ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಮಾಡಬೇಕಾದ್ರೆ ನಿಮಗೆ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೀ ಅಸೆಟ್ಸ್ ಫಿಕ್ಸ್ಡ್ ಅಸೆಟ್ಸ್ ಮಾತ್ರ ನೋಡ್ಬೇಕು ಯಾವ್ದು ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮಿಷನರಿ ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ ಇನ್ವೆಸ್ಟ್ಮೆಂಟ್ಸ್ ಈ ನಾಲ್ಕು ಅಸೆಟ್ಸ್ ನ ಮಾತ್ರ ನೋಡಿ ಅದು ಇನ್ಕ್ರೀಸ್ ಆಗಿದ್ರೆ ಪರ್ಚೇಸಸ್ ಆಗಿರುತ್ತೆ ಡಿಕ್ರೀಸ್ ಆಗಿದ್ರೆ ಸೇಲ್ ಆಗಿರ್ಬೋದು ಅಥವಾ ಡಿಪ್ರಿಸಿಯೇಷನ್ ಆಗಿರ್ಬೋದು ಸೇಲ್ ಆಗಿದ್ರೆ ಇಲ್ಲಿ ಬರೀತೀವಿ ಡಿಪ್ರಿಸಿಯೇಷನ್ ಆಗಿದ್ರೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ತೋರಿಸ್ತೀವಿ ಇನ್ನ ಮೂರನೇದು ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಅಂದ್ರೆ ಏನು ಒಂದು ಕಂಪನಿಗೆ ಫೈನಾನ್ಸ್ ಬೇಕು ಅಂದ್ರೆ ದುಡ್ಡು ಬೇಕು ಅಂದ್ರೆ ಏನ್ ಮಾಡ್ತೀವಿ ಆ ಕಂಪನಿಯ ಶೇರ್ ಕ್ಯಾಪಿಟಲ್ ಅನ್ನ ಇಶ್ಯೂ ಮಾಡ್ಬೋದು ಅದು ಈಕ್ವಿಟಿನಾದ್ರೂ ಆಗಿರ್ಬೋದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆದ್ರೂ ಇಶ್ಯೂ ಮಾಡ್ಬೋದು ಇಶ್ಯೂ ಮಾಡಿದಾಗ ದುಡ್ಡು ಬರುತ್ತೆ ಹೌದಾ ಹಾಗೆ ಡಿಬೆಂಚರ್ಸ್ ನ ಇಶ್ಯೂ ಮಾಡ್ಬೋದು ಅಥವಾ ಯಾವ್ದಾದ್ರೂ ಲಾಂಗ್ ಟರ್ಮ್ ಲೋನ್ ಅನ್ನ ಬ್ಯಾಂಕ್ ಇಂದ ಸಾಲ ತಗೊಳ್ಬಹುದು ಇವು ಮುಖಾಂತರ ಕ್ಯಾಶ್ ಬರುತ್ತೆ ಹಾಗೆ ತಗೊಂಡಿರ್ತಕ್ಕಂತ ಸಾಲನ ತಗೊಂಡಿರ್ತಕ್ಕಂತ ಶೇರ್ ಕ್ಯಾಪಿಟಲ್ ನ ತಗೊಂಡಿರ್ತಕ್ಕಂತ ಡಿಬೆಂಚರ್ಸ್ ನ ನಾವು ರೀಪೇಮೆಂಟ್ ಮಾಡಬೇಕಾಗುತ್ತೆ ಅದನ್ನ ರಿಡೆಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮತ್ತೆ ಡಿಬೆಂಚರ್ಸ್ ಅಂತ ಕರೀತೀವಿ ಇನ್ನ ಉಳಿದಿರೋದು ಒಂದೇ ಒಂದೇ ನಾವು ಶೇರ್ಸ್ ಅನ್ನ ನಾವು ಪಬ್ಲಿಕ್ ಇಂದ ತಗೊಂಡಾಗ ಕಂಪನಿ ಗಳಿಸಿರ್ತಕ್ಕಂತ ಪ್ರಾಫಿಟ್ ಅಲ್ಲಿ ಏನ್ ಕೊಡ್ಬೇಕು ನಾವು ಡಿವಿಡೆನ್ಸ್ ಕೊಡ್ಬೇಕು ಡಿವಿಡೆನ್ಸ್ ಕೊಡ್ಬೇಕಾದ್ರೆ ಇಲ್ಲಿ ಡಿವಿಡೆನ್ಸ್ ಕೊಟ್ಟಿದ್ದೀವಿ ಅಂತ ತೋರಿಸ್ಕೋಬೇಕಾಗುತ್ತೆ ಅರ್ಥ ಆಗ್ತಿದ್ಯಾ ಸೊ ಇದಕ್ಕೆ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಈ ಫೈನಾನ್ಸಿಂಗ್ ಆಕ್ಟಿವಿಟಿನಲ್ಲಿ ಶೇರ್ಸ್ ನ ಇಶ್ಯೂ ಮಾಡೋದು ಮತ್ತೆ ಅವ್ರಿಗೆ ವಾಪಸ್ ಮಾಡೋದು ಲೋನ್ ತಗೊಳ್ಳೋದು ವಾಪಸ್ ಮಾಡೋದು ಡಿವಿಡೆಂಡ್ ಪೇಮೆಂಟ್ ಮಾಡೋದು ಇಷ್ಟು ಆಕ್ಟಿವಿಟಿಯಿಂದ ಬಂದಿರತಕ್ಕಂಥದ್ದನ್ನ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಅಂತ ಹೇಳ್ತೀವಿ ಈ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಏನ್ ಬರುತ್ತೆ ಅದಕ್ಕೆ ನಮ್ಗೆ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಅದನ್ನ ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಇದು ಆಕ್ಚುಯಲ್ ಆಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇಂಡೈರೆಕ್ಟ್ ಮೆಥಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 3 ಅಂತ ಹೇಳ್ತೀವಿ AS3 ಪ್ರಕಾರ ಈ ರೀತಿ ನಾವು ಮಾಡ್ತೀವಿ ಓಕೆನಾ ಇದು ಇಂಟ್ರೊಡಕ್ಷನ್ ಕ್ಲಾಸ್ ಓಕೆನಾ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಗೆ ದಯವಿಟ್ಟು ಕ್ಲೀನ್ ಆಗಿ ಕಲ್ತ್ಕೊಡಿ ಅರ್ಥ ಆಗದೆ ಇದ್ರೆ ಇನ್ನೊಂದ್ಸರಿ ವಿಧಾನಕ್ಕೆ ನೋಡಿ ಗ್ಯಾರಂಟಿ ಅರ್ಥ ಆಗುತ್ತೆ ಓಕೆನಾ ಥ್ಯಾಂಕ್ ಯು ಸೋ ಮಚ್